ಖಾಕಿ ಮೇಲೆ ಹಲ್ಲೆ ಮಾಡಿದ್ರು ಲಾಬಿ ಮಾಡಿದ ನಾಯಕನ ಕಥೆ ಇದು. ಪೇದೆ ಮೇಲೆ ಹಲ್ಲೆ ಮಾಡಿದವರ ಪರ ನಿಂತಿದ್ದಾರೆ ಕ್ಯಾಬಿನೆಟ್ ಮಿನಿಸ್ಟರ್. ಕಾಣದ ಕೈಗಳ ಪ್ರಭಾವಕ್ಕೆ ಮಣಿದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ. ಇದು ಖಾಕಿ ಮೇಲೆ ಹಲ್ಲೆ ಮಾಡಿದ್ರು ಲಾಬಿ ಮಾಡಿದ ನಾಯಕನ ಕಥೆ. ಪೇದೆ ಮೇಲೆ ಹಲ್ಲೆ ಮಾಡಿದವರ ಪರ ಕ್ಯಾಬಿನೆಟ್ ಮಿನಿಸ್ಟರ್ ನಿಂತಿರುವಂತದ್ದು, ಜೊತೆಗೆ ಈ ಕುರಿತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ. ಕಾಣದ ಕೈಗಳ ಪ್ರಭಾವಕ್ಕೆ ಮಣಿದು ಸಚಿವ ಸಂಪುಟ ಸಭೆಯಲ್ಲೂ ಈ ಕುರಿತು ಚರ್ಚೆ ನಡೆದಿದ್ದು, ಕೇರಳ ಮೂಲದ ದಂಪತಿಯನ್ನ ಬಚಾವ್ ಮಾಡೋಕೆ ಸರ್ಕಾರದ ಮೇಲೆ ಪ್ರಭಾವ ಬೀರಲಾಗಿದೆ. ಕೇರಳದ ರಾಜಕಾರಣಿಯನ್ನ ಮೆಚ್ಚಿಸೋಕೆ ಪೇದೆ ಮೇಲೆ ಹಲ್ಲೆ ಮಾಡಿದ್ರೂ ಕೂಡ ಗಪ್ಚುಪ್ಪಾಗಿದ್ದಾರೆ ರಾಜಕಾರಣಿಗಳು. ಏನಿದು ಪ್ರಭಾವಿ ಕೇಸ್ ಅಂತ ನೋಡೋದಾದ್ರೆ, 2017 ಏಪ್ರಿಲ್ನಲ್ಲಿ ಬೆಳ್ಳಂದೂರು ಠಾಣೆಗೆ ದೂರು ಕೊಟ್ಟಿದ್ರು ಮನೀಷಾ ಶರ್ಮಾ ಮತ್ತು ಅವರ ಸ್ನೇಹಿತ. ಇನ್ಸ್ಪೆಕ್ಟರ್ ಬಂದಾಗ ಬನ್ನಿ ಎಂದಿದ್ದಕ್ಕೆ ಪೇದೆ ಮೇಲೆಯೇ ಹಲ್ಲೆ ಮಾಡಿದ್ರು ಮನೀಶ್ ಶರ್ಮಾ ಮತ್ತು ಅವರ ಸ್ನೇಹಿತ. ಪೊಲೀಸ್ ಪೇದೆ ಮೇಲೆ ಠಾಣೆಯಲ್ಲೇ ಹಲ್ಲೆ ನಡೆಸಿದ್ದ ಅಕ್ಷಯ್ ಸಿದ್ಧಾರ್ಥ್ ಮತ್ತು ನೇಹಾಲ್ ಪೇದೆ ಮೇಲೆ ಹಲ್ಲೆ ಮಾಡಿದ್ದಕ್ಕೆ FIR ಅನ್ನ ಹಾಕಿದ್ರು ಅಂದು ಬೆಳ್ಳಂದೂರು ಪೊಲೀಸರು. ಪೇದೆ ಮೇಲೆ ಹಲ್ಲೆ ನಡೆಸಿದಂಥವರು ಯಾರು ಅಂತ ನೋಡೋದಾದರೆ, ಅವರು ಕೇರಳ ಮೂಲದ ಪ್ರಭಾವಿ ರಾಜಕಾರಣಿಗಳ ಆಪ್ತರು. ಹೀಗಾಗಿಯೇ ಈಗ ಪ್ರಭಾವ ಬೀರ್ತಾ ಇರುವಂಥದ್ದು ಅವರು. ಕೇರಳ ರಾಜಕಾರಣಿಯ ಮಾತಿಗೆ ಮಣಿದು ಕೇಸ್ ವಾಪಸ್ ಪಡೆಯಲಿಕ್ಕೆ ಸಂಪುಟದಲ್ಲಿ ಚರ್ಚೆ ನಡೆದಿದೆ. ಮೊನ್ನೆ ನಡೆದಂತಹ CM ಕುಮಾರಸ್ವಾಮಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದವರ ರಕ್ಷಣೆಗೆ ಹಾಗಾದರೆ ರಾಜ್ಯ ಸರ್ಕಾರ ನಿಂತಿದೆಯಾ? ದೆಹಲಿಯಿಂದ ಒತ್ತಡ ಕೇಳಿ ಬಂದಿರೋದಾಗಿ ಗೃಹ ಇಲಾಖೆ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಹಾಗಿದ್ರೆ ಕೇರಳದ ರಾಜಕಾರಣಿ ಯಾರು? ಲಾಬಿ ಮಾಡಿದ ಆ ಮಿನಿಸ್ಟರ್ ಯಾರು? ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಚೇತನ್. ಲಾಬಿ ಮಾಡಿದಂತಹ ಮಿನಿಸ್ಟರ್ ಯಾರು, ಜೊತೆಗೆ ಕೇರಳದ ರಾಜಕಾರಣಿಯ ಆಪ್ತರು ಅಂತ ಇವರೇನು ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳಿದ್ದಾರೆ, ಏನಿದು ಕಥೆ, ಯಾರು ಇದಕ್ಕಾಗಿ ಇಷ್ಟೊಂದು ದೊಡ್ಡ ಲಾಬಿಗೆ ಮುಂದಾಗಿದ್ದಾರೆ ಅಂತ? ಪ್ರಮುಖವಾಗಿ ಇಲ್ಲಿ ಪ್ರತಿಮಾ, ಕೇರಳದ ಒಬ್ಬರು ಮಿನಿಸ್ಟರ್ ಈ ರೀತಿಯಾದಂಥ ಲಾಬಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಇವಾಗ ಆಲ್ರೆಡಿ ಏನು ಕಳೆದ ವರ್ಷ ಈ ಇನ್ಸಿಡೆಂಟ್ ನಡೆದರೂ ಕೂಡ, ಅಂದರೆ ಠಾಣೆಯಲ್ಲೇ ಬಂದು ಆ ಮಹಿಳೆ ಅಲ್ಲಿನ ಪೇದೆ ವೃಷಭೇಂದ್ರ ಅವ್ರಿಗೆ ಒಂದು ಅಟ್ಯಾಕ್ ಮಾಡ್ತಾಳೆ, ಹೊಡಿತಾಳೆ, ಈಗಿದ್ರು ಕೂಡ ಪ್ರಕರಣ ದಾಖಲಾಗುತ್ತೆ, ಆ ನಂತರ ಈ ಒಂದು ಪ್ರಕರಣವನ್ನು ಮುಚ್ಚಾಕಬೇಕು ಅಂತ ಅಂದ್ಬಿಟ್ಟು ಇದೀಗ ಒಂದು ಲಾಬಿಯನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಲಭ್ಯ ಆಗ್ತಿದೆ. ಇದಲ್ದಿರ ಏನು ಮೊನ್ನೆ ಗುರುವಾರ ನಡೆದಂತಹ ಕ್ಯಾಬಿನೆಟ್ ಸಭೆ ಏನಿದೆ, ಆ ಒಂದು ಸಭೆಯಲ್ಲಿ ಈ ರೀತಿಯಾದಂತಹ ಲಾಬಿ ಕೇಳಿಬಂದಿದೆ ಅನ್ನೋದ್ರ ಬಗ್ಗೆನೂ ಸಹ ಒಂದು ಇನ್ಫಾರ್ಮೇಷನ್ ಇದೀಗ ಲಭ್ಯ ಆಗ್ತಿರುವಂಥದ್ದು. ಅಂದರೆ ದೆಹಲಿಯಿಂದ ಒತ್ತಡ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಇದು ಇಲ್ಲಿನ ಗೃಹ ಇಲಾಖೆಗಳಿಂದ ಒಂದು ಮಾಹಿತಿ ಒಂದು ಲಭ್ಯ ಆಗ್ತಿರುವಂಥದ್ದು. ಅಂದರೆ ಕೇರಳದ ಪ್ರಮುಖ ರಾಜಕಾರಣಿ ಇಲ್ಲಿನ ಒಂದು ರಾಜಕಾರಣಿಗಳ ಜೊತೆ ಒಂದು ಲಿಂಕನ್ನು ಇಟ್ಕೊಂಡಿದ್ರು, ಆ ಒಂದು ಪ್ರಭಾವ ಇಲ್ಲಿ ಬೀರಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಿದೆ. ಈ ಇಬ್ಬರು ದಂಪತಿ ಏನಿದ್ದಾರೆ, ಅವರು ಕೇರಳ ಮೂಲದ ದಂಪತಿ ಆಗಿರೋದ್ರಿಂದ ಇವರನ್ನು ರಕ್ಷಣೆ ಮಾಡೋದಕ್ಕೆ ಏನು ಪೊಲೀಸರ ಮೇಲೆ ಹಲ್ಲೆ ನಡೆದಿದ್ರೂ ಕೂಡ ಈ ಒಂದು ಪ್ರಕರಣನ ಮುಚ್ಚಾಕೋದಕ್ಕೆ ಒಂದು ಯತ್ನ ನಡೀತಿದೆಯಾ ಅನ್ನೋ ಒಂದು ಸಹಜ ಅನುಮಾನ ಇಲ್ಲಿ ಕಾಡೆ ಕಾಡುತ್ತೆ. ಇದಲ್ದಿರ ಪ್ರತಿಮಾ, ನಿನ್ನೆ ಕೆಲ ದಿನಗಳ ಹಿಂದೆ ಅಷ್ಟೇ ಹೈಕೋರ್ಟ್ ಕೂಡ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಚಾಟಿಯನ್ನು ಬೀಸಿತ್ತು, ಪೊಲೀಸ್ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಏನಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅನ್ನೋದ್ರ ಬಗ್ಗೆ ಒಂದು ಚಾಟಿಯನ್ನು ಬೀಸಿತ್ತು. ಈ ನಡುವೆಯೇ ಈ ರೀತಿಯಾದಂತಹ ಕೇರಳ ಮೂಲದ ಒಬ್ಬ ರಾಜಕಾರಣಿ ರಾಜ್ಯ ಸರ್ಕಾರದ ಮೇಲೆಯೇ ಒತ್ತಡ ತರ್ತಾರೆ, ಇಲ್ಲಿನ ಒಂದು ಸರ್ಕಾರಿ ಉದ್ಯೋಗಿ ಮೇಲೆ ಅಟ್ಯಾಕ್ ಆಗಿದ್ರು ಕೂಡ ಒತ್ತಡ ತರ್ತಾರೆ ಅನ್ನೋದು, ಇನ್ನೆಷ್ಟು ಮಟ್ಟಿಗೆ ಇಲ್ಲಿ ಪೊಲೀಸರಿಗೆ ರಕ್ಷಣೆಯನ್ನು ಕೊಡ್ತಿದೆ ಸರ್ಕಾರ ಅನ್ನೋದು ಇಲ್ಲಿ ಪ್ರಮುಖ ಒಂದು ಪ್ರಶ್ನೆ ಆಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣದ ಕುರಿತಂತೆ ತನಿಖೆಯೂ ಸಹ ಇನ್ನೂ ಮುಂದುವರೆದಿದೆ. ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಈ ಕುರಿತಂತೆ ಯಾವೆಲ್ಲ ಒಂದು ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಇವಾಗ ಆಲ್ರೆಡಿ ದೆಹಲಿ ನಾಯಕರಿಂದ ಇಲ್ಲಿನ ಒಂದು ಗೃಹ ಇಲಾಖೆಗಳು ಕೂಡ ಇಲಾಖೆ ಮೂಲಗಳು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಏನಾಗುತ್ತೆ ಈ ಕೇಸ್ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ.